ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ಆಫ್ರಿಕಾದ ವೈರಸ್ ಕೂಡ ಈಗ ರಾಜ್ಯಕ್ಕೆ ಎಂಟ್ರಿ. ಆಫ್ರಿಕಾದ ಆ ವೈರಸ್ ರಾಜ್ಯಕ್ಕೆ ಕಂಟಕ ಆಗುತ್ತಾ? ಕರೋನಾ ವ್ಯಾಕ್ಸಿನ್ ಬಂದಿದೆ, ಕರೋನಾ ಹೋಯ್ತು, ಮಾಸ್ಕ್ ಹಾಕಲ್ಲ, ಸ್ಯಾನಿಟೈಸರ್ ಬಳಸಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಅಂತೂ ಇಲ್ವೇ ಇಲ್ಲ ಅಂತ ಕರೋನಾ ನಿರ್ಲಕ್ಷಿಸಿದ್ದವರಿಗೆ ಮತ್ತೆ ಡೆಡ್ಲಿ ವೈರಸ್ ಕಾಡಲಾರಂಭಿಸಿದೆ. ಹೌದು, ಮಾರ್ಚಿನಲ್ಲಿ ರೂಪಾಂತರಿ ಕರೋನಾ ಎರಡನೇ ಅಲೆ ಆರಂಭವಾಗುವ ಸೂಚನೆ ಸಿಕ್ಕಿದ್ದು, ಕಳೆದ ತಿಂಗಳಿಗಿಂತ ಮಾರ್ಚ್ ಆರಂಭದಲ್ಲಿ ಕರೋನಾ ಕೇಸ್ಗಳ ಪಾಸಿಟಿವ್ ಸಂಖ್ಯೆ ಏರಿಕೆ ಕಂಡಿದೆ. ಈ ಮಧ್ಯೆ ಸೌತ್ ಆಫ್ರಿಕಾದ ವೈರಸ್ ಕೂಡ ಈಗ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದೆ. ಕಳೆದ ವಾರ ವಿದೇಶದಿಂದ ಬಳ್ಳಾರಿಗೆ ಬಂದಿದ್ದ ಇಬ್ಬರಿಗೆ ಏರ್ಪೋರ್ಟ್ ನಲ್ಲಿ ಟೆಸ್ಟ್ ಮಾಡಿದ್ದರು. ಈ ವೇಳೆ ವರದಿ ಕರೋನಾ ನೆಗೆಟಿವ್ ಬಂದಿತ್ತು. ಆದ್ರೆ ಬಳ್ಳಾರಿಗೆ ಬಂದ ಬಳಿಕ ಒಬ್ಬ ವ್ಯಕ್ತಿಗೆ ಕರೋನಾ ಲಕ್ಷಣಗಳು ಕಾಣಿಸಿದೆ. ಮತ್ತೊಮ್ಮೆ ಟೆಸ್ಟ್ ಮಾಡಿಸಿದಾಗ ಆತನಿಗೆ ಕರೋನಾ ಪಾಸಿಟಿವ್ ಬಂದಿದೆ. ದುಬೈನಿಂದ ಬಂದಿದ್ದರಿಂದ ಯಾವ ವೈರಸ್ ಅಂತ ತಿಳಿಯಲು ಲ್ಯಾಬ್ಗೆ ಕಳಿಸಲಾಗಿತ್ತು. ಇದೀಗ ಸೌತ್ ಆಫ್ರಿಕನ್ ವೇರಿಯಂಟ್ ಎಂದು ದೃಢಪಟ್ಟಿದೆ. ವ್ಯಕ್ತಿಯನ್ನ ಹೋಮ್ ಕ್ವಾರಂಟೈನ್ ಮಾಡಿ ಚಿಕಿತ್ಸೆ ನೀಡಲಾಗ್ತಿದೆ ಎಂದು ಬಳ್ಳಾರಿ ಜಿಲ್ಲಾಧಿಕಾರಿ ಪವನ್ ಕುಮಾರ್ ಮಲಪಾಟಿ ಮಾಹಿತಿ ನೀಡಿದ್ದಾರೆ. ಎರಡನೇ ಅಲೆ ಆತಂಕದ ಮಧ್ಯೆ ಫುಲ್ ಅಲರ್ಟ್ ಆಗಿರೋ ಸರ್ಕಾರ ಕರೋನಾ ಕಂಟ್ರೋಲ್ಗೆ ಭರ್ಜರಿ ಪ್ರಿಪರೇಷನ್ ಮಾಡಿಕೊಳ್ತಿದೆ. ನಾಳೆ ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ BSY ವಿಡಿಯೋ ಸಂವಾದ ನಡೆಸಲಿದ್ದು, ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಸಂವಾದ ನಡೆಸಲಿದ್ದಾರೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ. ಸಂಪೂರ್ಣ ನ್ಯೂಸ್ ಮಾಸಪತ್ರಿಕೆ ಹಾಗೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ನಾನು ಶುಭ ಕೋರ್ತೇನೆ. ಇವತ್ತು ಆ ಹೆಸರಿನಲ್ಲೇ, ಅಂದರೆ ಸಂಪೂರ್ಣ ಅಂದರೆ ಸಂಪೂರ್ಣವಾಗಿ, ಸಂಪೂರ್ಣ ಅಂದರೆ ಸಂಪೂರ್ಣವಾದಂಥ ಎಲ್ಲ ನ್ಯೂಸನ್ನು ಕೊಡುವ ನಿಟ್ಟಿನಲ್ಲಿ ಏನು ಈ ಒಂದು ಸಂಪೂರ್ಣ ನ್ಯೂಸ್ ಪ್ರಾರಂಭ ಆಗಿದೆ. ಅದರಲ್ಲೂ ನ್ಯೂಸ್ ಚಾನೆಲ್ ಜೊತೆಗೆ ಮಾಸಪತ್ರಿಕೆಗೆ ಶುಭವಾಗಲಿ. ನಮ್ಮೆಲ್ಲ ಕನ್ನಡಿಗರು ಅದನ್ನು ಹೆಚ್ಚು ಹೆಚ್ಚು ಬೆಳೆಸಲಿ ಅಂತ ನಾನು ಹಾರೈಸ್ತೇನೆ.